ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಬರುವ ಅಧ್ಯಾಯ ನಾಲ್ಕರ ಪ್ರಕರಣ ತೊಂಬತ್ತೊಂದರಿಂದ ಹಿಡ್ಕೊಂಡು ಪ್ರಕರಣ ನೂರ ಐದರ ತನಕ ಅಂದರೆ ಹದಿನೈದು ಪ್ರಕರಣಗಳ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಾಗಿರ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡಿರಿ ಸ್ವಲ್ಪ ಈ ವಿಡಿಯೋದಾಗ ಸ್ಪೀಡ್ ಹೆಚ್ಚಿಗೆ ಮಾಡ್ತೀನಿ ಸ್ನೇಹಿತರೆ ಯಾಕಂದರೆ ಸಲ್ಯಾಬಸ್ ಭಾಳ ಅದ ಈ ರೀತಿ ನಾವೇನಪ್ಪ ಅಂದ್ರೆ ಆಮೇಲೆ ಸ್ಪೀಡ್ನಾಗ ಹೋಗ ಕುಂತೀವಿ ಅದಕ್ಕಾಗಿ ಒಂದು ಸ್ವಲ್ಪ ಈ ಪ್ರಕರಣಗಳನ್ನು ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ ಪ್ರಕರಣ ತೊಂಬತ್ತೊಂದು ಸೋಂಕು ತಗಲಬಹುದಾದ ವಸ್ತುಗಳ ಬಗ್ಗೆ ಹೇಳ್ತದೆ ಸೋಂಕು ತಗಲಬಹುದಾದ ವಸ್ತುಗಳ ಬಗ್ಗೆ ಈ ಪ್ರಕರಣ ಹೇಳ್ತದೆ ಗ್ರಾಮ ಪಂಚಾಯಿತಿಯು ಕಾಲ ಕಾಲಕ್ಕೆ ಯಾವುದೇ ಅಪಾಯಕಾರಿಯಾದ ಅಥವಾ ಸಾಂಕ್ರಾಮಿಕ ರೋಗದ ಸೋಂಕು ತಗಲಬಹುದಾದ ಸಾಧ್ಯತೆ ಇರುವ ವಸ್ತುಗಳನ್ನು ಸ್ವಚ್ಛಗೊಳಿಸಬಹುದಾದ ಅಥವಾ ಸೋಂಕನ್ನು ನಿವಾರಿಸಬಹುದಾದ ಸ್ಥಳಗಳನ್ನು ನಿಗದಿಪಡಿಸಬೇಕು ಅಂತ ಕಿಶ್ಸಿಂದ ಹೇಳಿ ಈ ಪ್ರಕರಣ ಹೇಳ್ತದ ಅಂದ್ರೆ ಯಾವ ಸ್ಥಳ ಅಪಾಯಕಾರಿಯಿಂದ ಕೂಡ್ಯದ ಯಾವ ಸ್ಥಳ ಸಾಂಕ್ರಾಮಿಕ ರೋಗದಿಂದ ಕೂಡ್ಯದ ಅಥವಾ ಸಾಂಕ್ರಾಮಿಕ ರೋಗ ತಗಲುವಂತ ಸಾಧ್ಯತೆ ಅದಲ್ಲ ಅಂತ ಸ್ಥಳವನ್ನ ಗ್ರಾಮ ಪಂಚಾಯತಿ ನಿಗದಿಪಡಿಸಬೇಕು ಅಂತ ಕಿಸಿಂದ ಹೇಳಿ ಈ ಪ್ರಕರಣ ಹೇಳ್ತದ ಸೋಂಕು ಉಳಿಯುವ ಸಂಭವವಿರುವ ಬಟ್ಟೆ ಬರೆ ಹಾಸಿಗೆ ಅಥವಾ ಇತರ ವಸ್ತುಗಳನ್ನು ನಾಶಪಡಿಸುವಂತೆ ನಿರ್ದೇಶಿಸಬಹುದು ಈಗ ನೋಡ್ರಿ ಒಬ್ರದ್ದು ಬಟ್ಟೆ ಅಥವಾ ಹಾಸಿಗೆ ಇರಲಿ ಇನ್ನು ಇತರ ವಸ್ತುಗಳಿದ್ದವು ಅಂತ ತಿಳ್ಕೊಡ್ರಿ ಆ ವಸ್ತುಗಳಿಂದ ಸೋಂಕು ಹರಡುವಂಥ ಸಂಭವ ಇತ್ತು ಅಂತಂದ್ರೆ ಗ್ರಾಮ ಪಂಚಾಯತಿ ಯಾರದ ಆ ಬಟ್ಟೆ ಆಮೇಲೆ ಹಾಸಿಗೆ ಇತರ ವಸ್ತುಗಳಿರ್ತವಲ್ಲ ಅವರಿಗೆ ಅದನ್ನು ನಾಶಪಡಿಸುವಂತೆ ನಿರ್ದೇಶನ ಮಾಡಬಹುದಂತ ಗೇಳಿ ಈ ಪ್ರಕರಣ ಹೇಳ್ತದೆ ಯಾರೇ ಆಗಲಿ ಪ್ರತ್ಯೇಕವಾಗಿರಿಸಲಾದ ಸ್ಥಳಗಳನ್ನ ಹೊರತುಪಡಿಸಿ ಯಾವುದೇ ಬೇರೆ ಸ್ಥಳದಲ್ಲಿ ಅಂತಹ ಬಟ್ಟೆ ಬರೆ ಅಥವಾ ಹಾಸಿಗೆ ಅಥವಾ ಇತರ ವಸ್ತುಗಳನ್ನು ತೊಳೆದರೆ ಅವನಿಗೆ ಐವತ್ತು ರೂಪಾಯಿಗಳ ದಂಡ ವಿಧಿಸಬಹುದು ಗ್ರಾಮ ಪಂಚಾಯತಿ ಪ್ರದೇಶದೊಳಗ ಬಟ್ಟೆ ತೊಳಿಲಕ್ಕಂತನೇ ಹಾಸಿಗೆ ಅಥವಾ ಇತರ ವಸ್ತು ತೊಳಿಲೇಕಂತನೇ ಸ್ಥಳಗಳನ್ನ ಪ್ರತ್ಯೇಕವಾಗಿ ಮಾಡಿರ್ತಾರ ಆ ಸ್ಥಳಗಳನ್ನ ಬಿಟ್ಟು ಬೇರೆ ಕಡೆ ಅಂತ ಬಟ್ಟೆಗಳನ್ನ ತೊಳೆಯುವುದಾಗ್ಲಿ ವಸ್ತುಗಳನ್ನು ತೊಳೆಯೋದಾಗ್ಲಿ ಮಾಡಿದ್ರೆ ಯಾರಂತ ಕರ್ ಕಾರ್ಯವನ್ನು ಮಾಡಿದ್ರೆ ಅಂತವರಿಗೆ ಐವತ್ತು ರೂಪಾಯಿಗಳನ್ನ ದಂಡ ವಿಧಿಸಬಹುದು ಅಂತ ಗೀಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ಇದಿಷ್ಟೇನಂದ್ರೆ ಪ್ರಕರಣ ತೊಂಬತ್ತೊಂದರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಪ್ರಕರಣ ತೊಂಬತ್ತೆರಡು ಹೂಳುವ ಮತ್ತು ಸುಡುವ ಸ್ಥಳಗಳ ನೋಂದಣಿ ಇದು ಅಂತ್ಯ ಸಂಸ್ಕಾರದ ಬಗ್ಗೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಈ ಪ್ರಕರಣಗಳ ಪಂಚಾಯತಿ ಪ್ರದೇಶದಲ್ಲಿ ಸಾರ್ವಜನಿಕರು ಸತ್ತವರನ್ನು ಅಂತ್ಯಕ್ರಿಯೆ ಮಾಡುವುದಕ್ಕಾಗಿ ಉಪಯೋಗಿಸುತ್ತಿರುವ ಯಾವುದೇ ಸ್ಥಳದ ಪ್ರತಿಯೊಬ್ಬ ಮಾಲೀಕನು ಅಥವಾ ಅದರ ನಿಯಂತ್ರಣವನ್ನು ಹೊಂದಿರುವ ವ್ಯಕ್ತಿಯು ಅಂತಹ ಸ್ಥಳವನ್ನು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ನೋಂದಾಯಿಸಬೇಕು ಈಗ ಸ್ಮಶಾನ ಇರ್ತದ ಸ್ಮಶಾನ ಇರ್ತದಲ್ಲ ಮಸಂಟಿಗೆ ಅಂತಾರೆ ನಮ್ಮ ಕಡೆ ಆ ಮಸಂಟಿಗೆ ಇರ್ತದಲ್ಲ ಅದು ಯಾರಾದರೂ ಒಬ್ರದ್ದು ಪ್ರಾಪರ್ಟಿ ಇತ್ತು ಅಂತ ತಿಳ್ಕೊಳ್ರಿ ಅದು ಸ್ಮಶಾನಕ್ಕಾಗಿ ಅವ ಬಿಟ್ಟಿದ್ನು ಅಂತ ತಿಳ್ಕೊಳ್ರಿ ಅಂಥ ಸಮಯದೊಳಗೆ ಪ್ರಾಪರ್ಟಿ ಮಾಲೀಕ ಸ್ಮಶಾನಕ್ಕಾಗಿ ಈ ಸ್ಥಳ ಉಪಯೋಗಿಸ್ತಾ ಉಪಯೋಗಿಸ್ತೀವಿ ಅಂತ ಗೀಸಿಂದ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಿ ಆ ಸ್ಮಶಾನವನ್ನು ಗ್ರಾಮ ಪಂಚಾಯಿತಿ ಯೊಳಗೆ ನೋಂದಣಿ ಮಾಡಿಸ್ಬೇಕಂತ ಗೀಸಿಂದೇಳಿ ಈ ಪ್ರಕರಣ ಹೇಳ್ತದೆ ಪ್ರಕರಣ ತೊಂಬತ್ತ್ಮೂರು ಮೃತರ ಅಂತ್ಯಕ್ರಿಯೆಗಾಗಿ ಸ್ಥಳಗಳಿಗೆ ಲೈಸೆನ್ಸ್ ಕೊಡುವುದು ಸ್ಥಳಗಳಿಗೆ ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರಲ್ಲ ಆ ಅಂತ್ಯಕ್ರಿಯೆ ಮಾಡ್ಲಿಕ್ಕಂತಲೇ ಒಂದು ಸ್ಥಳ ಫಿಕ್ಸ್ ಮಾಡ್ತಾರೆ ಸಿಕ್ಸ್ ಸಿಕ್ಕಲ್ಲಿ ಹೋಗಿ ಅಂತ್ಯಕ್ರಿಯೆ ಮಾಡಕ್ಕೆ ಬರಂಗಿಲ್ಲ ಸಿಕ್ ಸಿಕ್ಕಲ್ಲೇ ಹೋಗಿ ಹೆಣವನ್ನು ಹೂಳುಕೆ ಬರಂಗಿಲ್ಲ ಅದಕ್ಕಂತಲೇ ಒಂದು ಸ್ಮಶಾನ ಸ್ಮಶಾನಗಟ್ಟಿರ್ತದಲ್ಲ ಆ ಸ್ಥಳಕ್ಕೆ ಆ ಸ್ಥಳಕ್ಕೆ ಹೋಗಿ ಅಂತ್ಯಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಈ ಸ್ಥಳ ಮೊದಲು ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸನ್ನು ಪಡೆದುಕೊಂಡಿರ್ಬೇಕು ಅಂತ ಹೇಳ್ತದ ಅಂದರೆ ಈ ಸ್ಥಳದ ಮಾಲೀಕ ಯಾರು ಇರ್ತಾರಲ್ಲ ಅವರು ಮೊದಲು ಗ್ರಾಮ ಪಂಚಾಯತಿಗೆ ಲೈಸೆನ್ಸ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸಿದ ಮೇಲೆ ಗ್ರಾಮ ಪಂಚಾಯತಿ ಆ ಅರ್ಜಿ ಸ್ವೀಕರಿಸಿದ ಮೇಲೆ ಆ ಲೈಸೆನ್ಸ್ ಮಂಜೂರು ಮಾಡಬಹುದು ಇಲ್ಲ ಅಂತಂದ್ರೆ ನಿರಾಕರಿಸಬಹುದು ಇಲ್ಲಪ್ಪ ಅಂತಂದ್ರೆ ಲೈಸೆನ್ಸ್ ಕೊಡುವುದನ್ನು ಮುಂದೂಡಿಸ್ಬೋದು ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ತೊಂಬತ್ ನಾಲ್ಕು ನೋಂದಾಯಿಸಿದ ಲೈಸೆನ್ಸ್ ಅನ್ನು ಕೊಟ್ಟ ಅಥವಾ ಒದಗಿಸಿದ ಸ್ಥಳಗಳ ಬಗ್ಗೆ ಪುಸ್ತಕವನ್ನು ಇಡಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಪ್ರಕರಣ ಹೇಳ್ತದೆ ಅಂದ್ರೆ ಮೃತರ ಅಂತ್ಯಕ್ರಿಯೆಗಾಗಿ ನೋಂದಾಯಿಸಲಾದ ಲೈಸೆನ್ಸ್ ಕೊಡಲಾದ ಅಥವಾ ಒದಗಿಸಲಾದ ಸ್ಥಳಗಳನ್ನ ದಾಖಲು ಮಾಡಲು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಒಂದು ಪುಸ್ತಕ ಇಟ್ಟಿರ್ಬೇಕು ಅಂತ ಗಿಕ್ಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ಅಂದ್ರ ಈ ಗಟ್ಟಿಗೆ ಲೈಸೆನ್ಸ್ ಬೇಕಂತ ಗಿಶ್ಸಿಂದ ಹೇಳಿ ಅರ್ಜಿ ಸಲ್ಲಿಸಿರ್ತಾರ ಗ್ರಾಮ ಪಂಚಾಯತಿ ಲೈಸೆನ್ಸ್ ಕೊಡ್ತು ಅಂತ ತಿಳ್ಕೊಳ್ರಿ ಅದು ಎಲ್ಲರ ರೆಕಾರ್ಡ್ ಇರಬೇಕಲ್ಲ ಎಲ್ಲರೂ ಒಂದು ಕಡೆ ರೆಕಾರ್ಡ್ ಮಾಡ್ಕೊಳ್ಳಕ್ ಅದಕ್ಕಾಗಿ ಗ್ರಾಮ ಪಂಚಾಯತಿ ಅದಕ್ಕಾಗಿ ಒಂದು ಪುಸ್ತಕ ಇಟ್ಟಿರ್ಬೇಕಂತ ಗಿಶಿಂದ ಹೇಳಿ ಈ ತೊಂಬತ್ನಾಲ್ಕನೇ ಪ್ರಕರಣ ಹೇಳ್ತದ ನೆಕ್ಸ್ಟ್ ಪ್ರಕರಣ ತೊಂಬತ್ತು ಐದು ಅನಧಿಕೃತ ಸ್ಥಳಗಳಲ್ಲಿ ಹೂಳುವುದು ಅಥವಾ ಸುಡುವುದಕ್ಕೆ ನಿಷೇಧ ಜಸ್ಟ್ ಟೈಟಲ್ ಓದಿದ್ರೆ ಗೊತ್ತಾಗ್ಬಿಡ್ತೈತಿ ಈ ಪ್ರಕರಣ ಏನು ಹೇಳ್ತಂತ ಗಿಷಿಂದ ಹೇಳಿ ಹೌದಿಲ್ಲ ಗ್ರಾಮ ಪಂಚಾಯತಿ ನೋಂದಾಯಿಸಿರುವ ಅಥವಾ ಲೈಸೆನ್ಸ್ ನೀಡಿರುವ ಸ್ಥಳಗಳನ್ನ ಹೊರತುಪಡಿಸಿ ಗ್ರಾಮ ಪಂಚಾಯತಿ ಒಳಗ ಸ್ಮಶಾನ ಅಂತ ಕಿಸಿಂದ ನೋಂದಾವಣೆ ಮಾಡಿರ್ತೀರಿ ಇಲ್ಲ ಲೈಸೆನ್ಸ್ ತೊಗೊಂಡಿರ್ತೀರಲ್ಲ ಅಂತ ಸ್ಥಳವನ್ನ ಹೊರತುಪಡಿಸಿ ಬೇರೆ ಸ್ಥಳಗಳಲ್ಲಿ ಅಂದ್ರೆ ವಾಸ ಸ್ಥಳದಿಂದ ಅಥವಾ ಕುಡಿಯುವ ನೀರಿನ ನೀರಿನ ಸರಬರಾಜಿನ ಯಾವುದೇ ಮೂಲದಿಂದ ಒಂದು ನೂರು ಮೀಟರ್ ಪ್ರದೇಶದೊಳಗಿನ ಯಾವುದೇ ಸ್ಥಳದಲ್ಲಿ ಯಾವುದೇ ಅಂತ್ಯಕ್ರಿಯೆ ಮಾಡುವಂತಿಲ್ಲ ಅಂತ ಕಿಸ ಹೇಳಿ ಈ ಪ್ರಕರಣ ಹೇಳ್ತದ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಸ್ಮಶಾನವನ್ನ ನೋಂದಾಯಿಸಿರ್ತೀರಿ ಅಥವಾ ಲೈಸೆನ್ಸ್ ತೊಗೊಂಡಿರ್ತೀರಿ ತಗೊಂಡಿರ್ತೀರಿ ಆ ಜಾಗ ಬಿಟ್ಟು ಆಮೇಲೆ ವಾಸಸ್ಥಳ ಇರ್ತೈತಿ ವಾಸ ಸ್ಥಳ ಆಮೇಲೆ ಕುಡಿಯುವ ನೀರಿನ ಸರಬರಾಜು ಒಂದು ಮೂಲ ಇರ್ತೈತಿ ಆ ಕುಡಿಯುವ ನೀರಿನ ಮೂಲ ಬಿಟ್ಟು ಆಮೇಲೆ ವಾಸ ಸ್ಥಳದಿಂದ ನೂರು ಮೀಟ್ರ್ ದೂರದೊಳಗೆ ಅಂತ್ಯಕ್ರಿಯೆ ಮಾಡಬೇಕು ಈ ನೂರು ಮೀಟ್ರ್ ಒಳಗನೆ ಅಂತ್ಯಕ್ರಿಯೆ ಮಾಡುವಂತಿಲ್ಲ ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ತೊಂಬತ್ತ ಆರು ಹೂಳುವುದು ಇತ್ಯಾದಿಗಳ ಬಗ್ಗೆ ಗ್ರಾಮ ಪಂಚಾಯಿತಿಗೆ ತಿಳಿಸುವುದರ ಬಗ್ಗೆ ಈ ಪ್ರಕರಣ ಹೇಳ್ತದೆ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಶವಗಳ ಅಂತ್ಯಕ್ರಿಯೆ ಮಾಡುವ ಸ್ಥಳಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವ ವ್ಯಕ್ತಿಯು ಅಲ್ಲಿ ಶವವನ್ನು ಹೂಳುವ ಸುಡುವ ಅಥವಾ ಅಂತ್ಯಕ್ರಿಯೆ ಮಾಡುವ ಬಗ್ಗೆ ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನ ನೀಡಬೇಕು ಹೇಳಿ ಈ ಪ್ರಕರಣ ಹೇಳ್ತದೆ ಈಗ ಸ್ಮಶಾನ ಗಟ್ಟಿದ ಒಬ್ಬ ಮಾಲಕ ಇರ್ತಾನೆ ಸ್ಮಶಾನ ಸ್ಮಶಾನಗಟ್ಟಿಯೊಳಗೆ ಯಾವುದಾದ್ರೂ ಒಂದು ವ್ಯಕ್ತಿ ಶವ ಸಂಸ್ಕಾರ ಆಗ ಕೂತಿತ್ತು ಅಂತ ತಿಳ್ಕೊಳ್ರಿ ಅದರದ್ದು ಇನ್ಫಾರ್ಮೇಶನ್ ಗ್ರಾಮ ಪಂಚಾಯತಿಗೆ ತಿಳಿಸಬೇಕು ಅಂತಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ತೊಂಬತ್ತೇಳು ಸಾರ್ವಜನಿಕ ಇಳಿದಾಣಗಳು ಗಾಡಿಯ ನಿಲ್ದಾಣಗಳ ಬಗ್ಗೆ ಈ ಪ್ರಕರಣ ಹೇಳ್ತದೆ ಅಲ್ಲಿ ತನಕ ಅಂತ್ಯಕ್ರಿಯೆ ಮುಗೀತು ಈಗ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಸಾರ್ವಜನಿಕ ಇಳಿದಾಣಗಳಾಗಿರ್ಬೋದು ತಂಗುವ ಸ್ಥಳಗಳಾಗಿರ್ಬೋದು ಗಾಡಿಯ ನಿಲ್ದಾಣಗಳಾಗಿರ್ಬೋದು ಇತ್ಯಾದಿಗಳನ್ನು ಒದಗಿಸುವುದು ಅವುಗಳ ಬಳಕೆಗೆ ವಿಧಿಸಬಹುದು ತೆರಿಗೆಯನ್ನು ವಿಧಿಸಬಹುದು ಆಗ್ಬೇಕು ಮೋಸ್ಟ್ಲಿ ಇದು ಒಂದು ಟೈಮ್ ತೊಂಬತ್ತೇಳನೇ ಪ್ರಕರಣ ಕಂಪ್ಲೀಟ್ ಆಗಿ ಇನ್ನೊಮ್ಮೆ ನೋಡ್ಕೊಂಡ್ರೆ ಸ್ನೇಹಿತರೆ ಗ್ರಾಮ ಪಂಚಾಯತಿ ಸಾರ್ವಜನಿಕ ತಂಗುದಾಣಗಳಾಗಿರ್ಬೋದು ತಂಗ್ ಸ್ಥಳಗಳಾಗಿರ್ಬೋದು ಈ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು ಇತ್ಯಾದಿಗಳನ್ನು ಒದಗಿಸಬಹುದು ಅಂತ ಕಿಸಿಂದ ಹೇಳಿ ಈ ಪ್ರಕರಣ ಹೇಳ್ತದ ಯಾವುದೇ ಅಂತ ಸ್ಥಳ ಅಥವಾ ನಿಲ್ದಾಣದ ನಿರ್ದಿಷ್ಟಪಡಿಸಬಹುದಾದಂತ ಅಂತರದೊಳಗೆ ಯಾವುದೇ ಸಾರ್ವಜನಿಕ ಸ್ಥಳ ಅಥವಾ ರಸ್ತೆಯನ್ನು ಯಾವನೇ ವ್ಯಕ್ತಿಯು ಇದೇ ಉದ್ದೇಶಕ್ಕಾಗಿ ಬಳಸುವುದನ್ನು ನಿಷೇಧಿಸಬಹುದು ಅಂತ ಕಿಸಿಂದ ಹೇಳಿ ಈ ಪ್ರಕರಣ ಹೇಳ್ತದ ಅಂದ್ರೆ ಈಗ ಸಾರ್ವ ಗ್ರಾಮ ಪಂಚಾಯತಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ತಂತೀವಿ ಇಲ್ಲಪ್ಪ ಅಂತಂದ್ರೆ ಒಂದು ಪಾರ್ಕಿಂಗ್ ಮಾಡ್ತಂತ ತಿಳ್ಕೊಡ್ರಿ ಪಾರ್ಕಿಂಗ್ ಮಾಡ್ತಂದ್ರೆ ಇನ್ನೊಬ್ಬವ ಅದೇ ಇಲ್ಲ ಅಲ್ಲಿ ಆ ಊರಾಗ ಒಂದು ಪಾರ್ಕಿಂಗ್ ಮಾಡುವಂತಿಲ್ಲ ಅಂತ ಗಿಷಿಂದ ಹೇಳಿ ಈ ಪ್ರಕರಣ ಹೇಳ್ತದ ನೆಕ್ಸ್ಟ್ ಪ್ರಕರಣ ತೊಂಬತ್ತೆಂಟು ಗುಡಿಸಲುಗಳನ್ನು ಕ್ರಮಗೊಳಿಸುವುದು ಪ್ರಕರಣ ತೊಂಬತ್ತೆಂಟು ಗುಡಿಸಲುಗಳನ್ನು ಕ್ರಮಗೊಳಿಸುವುದರ ಬಗ್ಗೆ ಹೇಳ್ತದ ಯಾವನೇ ವ್ಯಕ್ತಿಯು ಗ್ರಾಮ ಪಂಚಾಯಿತಿಯ ಪ್ರದೇಶದಲ್ಲಿ ಪೂರ್ವಾನುಮತಿ ಪಡೆಯದೆ ಗುಡಿಸಲು ಜೋಪಡಿ ಅಥವಾ ಬ್ಲಾಕ್ಗಳನ್ನು ಗಳನ್ನು ನಿರ್ಮಿಸತಕ್ಕದ್ದಲ್ಲ ಅಥವಾ ಈಗಾಗಲೇ ಇರುವ ಗುಡಿಸಲು ಅಥವಾ ಜೋಪಡಿಯನ್ನ ವಿಸ್ತರಿಸತಕ್ಕದ್ದಲ್ಲ ಅಂತ ಕಿಶ್ಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ನೋಡ್ರಿ ಗ್ರಾಮ ಪಂಚಾಯತಿ ಪ್ರದೇಶದೊಳಗೆ ಯಾವನೇ ಒಬ್ಬ ವ್ಯಕ್ತಿ ಗುಡಿಸಲು ಕಟ್ಟಬೇಕಂದಿದ್ನು ಇಲ್ಲ ಜೋಪಡಿ ಕಟ್ಬೇಕಂತಂದಿದ್ರು ಇಲ್ಲ ಬ್ಲಾಕ್ಗಳು ಗಳ ಅಂತ ತಿಳ್ಕೊಡ್ರಿ ಮೊದಲು ಗ್ರಾಮ ಪಂಚಾಯತಿ ಅನುಮತಿ ತಗೊಳ್ಬೇಕು ಅಂತ ಕಿಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ಈಗಾಗಲೇ ಗುಡಿಸಲು ಕಟ್ಟಿದ್ರು ಜೋಪಡಿ ಕಟ್ಟಿದ್ರು ಅಂತ ತಿಳ್ಕೊಡ್ರಿ ಅದಕ್ಕೆ ವಿಸ್ತರಣೆ ಮಾಡಂಗಿಲ್ಲ ಅಂದ್ರೆ ಈಗ ಒಂದು ಜೋಪಡಿ ಅದನ್ನ ತಿಳ್ಕೊಂಡು ಇದ್ರ ಮುಂದೊಂದ್ ಸ್ವಲ್ಪ ಹಾಕೋದು ಇದ್ರ ಪಕ್ಕದಾಗ ಒಂದ್ ಸ್ವಲ್ಪ ವಿಸ್ತರಣೆ ಮಾಡೋದು ಈ ರೀತಿ ಮಾಡುವಂತಿಲ್ಲ ಅಂತ ಕಿಶಿಂದೇಳಿ ಈ ಪ್ರಕರಣ ಹೇಳ್ತದ ಆಮೇಲೆ ಗ್ರಾಮ ಪಂಚಾಯತಿಯ ಪೂರ್ವಾನುಮತಿಯನ್ನು ಪಡೆಯದೆ ನಿರ್ಮಿಸಲಾದ ಗುಡಿಸಲು ಅಥವಾ ಜೋಪಡಿಯನ್ನು ತೆರ ತೆರವುಗೊಳಿಸಲು ಪಂಚಾಯತಿ ಅಗತ್ಯ ಕ್ರಮ ಜರುಗಿಸಬಹುದು ಅಂತ ಪ್ರಕರಣ ಹೇಳ್ತದೆ ಅಂದ್ರ ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲಾರದೆ ಗುಡಿಸಲು ಅಥವಾ ಜೋಪಡಿ ಕಟ್ ಕಟ್ಟಿರ್ ನಿರ್ಮಿಸಿರ್ತಾರಲ್ಲ ಅಂತ ಗುಡಿಸಲು ಅಥವಾ ಜೋಪಡಿಯನ್ನ ತೆರವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ತೊಂಬತ್ತೊಂಬತ್ತು ಚರಂಡಿಗಳನ್ನು ನಿರ್ಮಿಸುವ ಅಧಿಕಾರ ಚರಂಡಿಗಳನ್ನು ನಿರ್ಮಿಸುವ ಅಧಿಕಾರದ ಬಗ್ಗೆ ಈ ಪ್ರಕರಣ ತೊಂಬತ್ತೊಂಬತ್ತು ಹೇಳ್ತದ ಗ್ರಾಮ ಪಂಚಾಯಿತಿ ತನ್ನ ಅಧಿಕಾರ ವ್ಯಾಪ್ತಿಯೊಳಗೆ ಚರಂಡಿ ನಿರ್ಮಿಸಲು ಅಧಿಕಾರ ಹೊಂದಿದೆ ಈಗ ಗ್ರಾಮ ಪಂಚಾಯತಿ ತನ್ನ ಗ್ರಾಮ ಪಂಚಾಯತಿ ಪ್ರದೇಶದ ಒಳಗೊಳಗ ಚರಂಡಿಗಳನ್ನು ನಿರ್ಮಾಣ ಮಾಡಕ್ ಅಧಿಕಾರ ಐತಿ ಅಂತ ಹೇಳಿ ಈ ಪ್ರಕರಣ ಹೇಳ್ತದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಭೂ ಮಾಲೀಕನಿಗೆ ನೋಟಿಸು ಅನ್ನು ಕೊಟ್ಟ ನಂತರ ಆ ಭೂಮಿಯ ಮೇಲೆ ಅಥವಾ ಒಳಗೆ ಅಥವಾ ಅದರ ಮೂಲಕ ಚರಂಡಿಗಳನ್ನ ನಿರ್ಮಿಸುವ ಕಾನೂನು ಬದ್ಧ ಅಧಿಕಾರ ಪಂಚಾಯತಿಗೆ ಇದೆ ಈಗ ಒಬ್ಬ ಮಾಲೀಕದನಾ ಆ ಮಾಲೀಕ ಇಲ್ಲಿ ಮನಿ ಕಟ್ಟನ ಈ ಮನಿ ಏನಪ್ಪಾ ಅಂದ್ರೆ ಕಂಪೌಂಡ್ ಇಲ್ ತಕ ಬಂದದ ಇಲ್ಲಿಂದ ಮನಿಗಳೆಲ್ಲ ಅದಾವ ಇಲ್ಲೆಲ್ಲ ಮನೆಗಳು ಅದಾವ ಚರಂಡಿ ಬರಬೇಕಾಗೈತಿ ಈ ಕಂಪೌಂಡ್ ಒಳಗಿಂದ ಚರಂಡಿ ಬರ್ಬೇಕಾಗೈತಿ ಅಂತ ಸಮಯದೊಳಗೆ ಗ್ರಾಮ ಪಂಚಾಯತಿ ಈ ಮನಿ ಓನರ್ ಯಾವನ್ ಇರ್ತಾನಲ್ಲ ಅವನಿಗೆ ನೋಟಿಸ್ ಕೊಟ್ಟಗಿಸಿಂದ ಆ ಒಂದು ಜಗದೊಳಗೆ ಈ ರೀತಿ ಚರಂಡಿಯನ್ನ ಮಾಡುವಂತ ಅಥವಾ ನಿರ್ಮಿಸುವಂತ ಕಾನೂನುಬದ್ಧ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರ್ತದ ಅಂತ ಹೇಳಿ ಈ ಪ್ರಕರಣ ಹೇಳ್ತದ ಚರಂಡಿ ನಿರ್ಮಾಣದ ಸಮಯದಲ್ಲಿ ನೋಟಿಸ್ ನೀಡಿದ ಆ ಖಾಸಗಿ ವ್ಯಕ್ತಿಯ ಕಟ್ಟಡಕ್ಕೆ ಯಾವುದೇ ಹಾನಿ ಉಂಟಾದರೆ ಗ್ರಾಮ ಪಂಚಾಯತಿ ಎಲ್ಲಾ ನಷ್ಟವನ್ನು ಧರಿಸಬೇಕು ಮತ್ತು ಸೂಕ್ತ ಪರಿಹಾರ ನೀಡಬೇಕು ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ಆಗ್ಲೇ ಹೇಳಿದೆ ಈ ಒಂದು ಕಂಪೌಂಡ್ ಲಾಸಿಂದ ಚರಂಡಿ ನಿರ್ಮಾಣ ಮಾಡುವಂತ ಕಾನೂನುಬದ್ಧ ಅಧಿಕಾರ ಅಂತ ಹೇಳಿದೆ ಇವನು ಕಟ್ಟಡಕ್ಕೆ ಏನಾದ್ರೂ ಈ ಚರಂಡಿಯಿಂದ ತೊಂದರೆ ಆಯಿತು ಅಂತ ಹೇಳ್ರಿ ಈ ತೊಂದರೆ ಆಗಕ್ಕೆ ಎಷ್ಟು ನಷ್ಟ ಆಯ್ತಲ್ಲ ಆ ನಷ್ಟವನ್ನ ಗ್ರಾಮ ಪಂಚಾಯತಿ ತುಂಬಿಕೊಡ್ಬೇಕಂತ ಕಿಷಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ನೂರನೇ ಪ್ರಕರಣ ಪ್ರಕರಣ ನೂರ್ ಮನೆಗಳಿಗೆ ಸಮರ್ಪಕ ಒಳ ಚರಂಡಿ ವ್ಯವಸ್ಥೆ ಬಗ್ಗೆ ಹೇಳ್ತದೆ ಯಾವುದೇ ಒಂದು ಮನ ಮನೆ ಕಟ್ಟಿ ಅಂತ ತಿಳ್ಕೊಳ್ರಿ ಆ ಮನೆಯ ನೀರು ಹೋಗ್ಬೇಕಲ್ಲ ಗಲೀಜ್ ನೀರು ಮೇಲೆ ಏನೇ ಪಾತ್ರೆಗಳ ಮೈ ಸ್ನಾನ ಮಾಡಿರ್ತಕ್ಕಂಥ ನೀರು ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಅದ್ರೊಳಗೆ ಒಳ ಚರಂಡಿ ವ್ಯವಸ್ಥೆ ಮಾಡಬೇಕಂತ ಕಿಷಿಂದ ಹೇಳಿ ಪ್ರಕರಣ ಹೇಳ್ತದೆ ನೋಡ್ರಿ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ ಯಾವುದೇ ಕಟ್ಟಡ ಅಥವಾ ಭೂಮಿಯ ಸಂಬಂಧದಲ್ಲಿ ಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆ ಇರದಿದ್ದರೆ ಅಥವಾ ಗ್ರಾಮ ಪಂಚಾಯತಿಗೆ ತೃಪ್ತಿಕರವಾದ ವ್ಯವಸ್ಥೆ ಇರದಿದ್ದರೆ ಗ್ರಾಮ ಪಂಚಾಯತಿ ಲಿಖಿತ ನೋಟಿಸ್ ನೀಡುವ ಮೂಲಕ ಹದಿನಾರು ಮೀಟರ್ ದೂರದ ಒಳಗೆ ಇರುವ ಯಾವುದೇ ಚರಂಡಿ ಮೋರಿಗೆ ಆ ಕುಲುಷಿತ ನೀರನ್ನು ಹರಿದು ಮಾಡಲು ಅಗತ್ಯವಿರುವ ಚರಂಡಿಯನ್ನು ಅಥವಾ ಕೊಳವೆಯನ್ನು ಕಟ್ಟಡದಲ್ಲಿ ರಚಿಸಬೇಕೆಂದು ಮಾಲೀಕನಿಗೆ ತಿಳಿಸಬಹುದು ಅಂತೇಳಿ ಪ್ರಕರಣ ಹೇಳ್ತದೆ ಈ ಯಾವುದೇ ಒಂದು ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಯಾವನೇ ಒಬ್ಬ ಸಾರ್ವಜನಿಕ ವ್ಯಕ್ತಿ ಹೊಸ ಮನೆ ಕಟ್ಟನ ಮನೆ ಕಟ್ಟನಾ ನೀರು ಮನೆಗೆ ಏನಪ್ಪ ಅಂದ್ರೆ ಬಳಸಿರ್ತಕ್ಕಂಥ ನೀರು ಕುಲುಷಿತ ನೀರು ಚರಂಡಿಗೆ ಬಿಡ್ಬೇಕು ಇವ ಏನು ಮಾಡಣ ತನ್ನ ಮನೆಯಿಂದ ಒಳ ಚರಂಡಿ ಮಾಡಿರಲಿಲ್ಲ ಅಂತ ತಿಳ್ಕೊಡ್ರಿ ಇಲ್ಲಪ್ಪ ಅಂದ್ರೆ ಇವ ಒಳ ಚರಂಡಿ ಮಾಡಿರ್ತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿಗೆ ಆ ವ್ಯವಸ್ಥೆ ತೃಪ್ತಿ ಇರಲಿಲ್ಲ ಅಂತ ತಿಳ್ಕೊಡ್ರಿ ಅಂತ ಸಮಯದೊಳಗೆ ಗ್ರಾಮ ಪಂಚಾಯತಿ ಈ ಮನೆ ಮಾಲಕನಿಗೆ ನೋಟಿಸ್ ಕೊಡ್ತದೆ ಏನನ್ನಂತ ನೋಟಿಸ್ ಕೊಡುವಂತ ಅಧಿಕಾರ ಇರ್ತದ ನೋಡಪ್ಪ ಹದಿನಾರು ಮೀಟರ್ ಒಳಗ ಗ್ರಾಮ ಪಂಚಾಯತಿ ಚರಂಡಿ ಇತ್ತಂತ ತಿಳ್ಕೊಡ್ರಿ ಈ ಚರಂಡಿಗೆ ನಿಂದ ಮನೆಯ ಕುಲುಸಿತ ನೀರು ಹೋಗಕ ಚರಂಡಿಯನ್ನ ನಿರ್ಮಿಸ್ಕೋ ಅಂತಗಿಸಿ ಹೇಳಿ ತಿಳಿಸುವಂತ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರ್ತದ ಸ್ನೇಹಿತರೆ ನೆಕ್ಸ್ಟ್ ಪ್ರಕರಣ ನೂರ ಒಂದು ಚರಂಡಿ ನೀರನ್ನು ಗ್ರಾಮ ಪಂಚಾಯಿತಿಯ ಚರಂಡಿಗೆ ಹರಿಯ ಬಿಡಲು ಕಟ್ಟಡಗಳ ಅಥವಾ ಭೂಮಿಗಳ ಮಾಲೀಕರ ಅಥವಾ ಅನುಭವದಾರರ ಅಧಿಕಾರದ ಬಗ್ಗೆ ಹೇಳ್ತದೆ ಪಂಚಾಯತಿ ಪ್ರದೇಶದೊಳಗಿರುವ ಯಾವುದೇ ಕಟ್ಟಡ ಅಥವಾ ಭೂಮಿಯ ಮಾಲೀಕನ ಅಥವಾ ಅನುಭವದಾರನು ತನ್ನ ಚರಂಡಿ ನೀರನ್ನು ಗ್ರಾಮ ಪಂಚಾಯತಿ ಮೂರಿಗೆ ಹರಿದು ಬಿಡಲು ಹಕ್ಕೊಳ್ಳುವನಾಗಿರುತ್ತಾನೆ ಈಗ ನೋಡ್ರಿ ಈಗ ಗ್ರಾಮ ಪಂಚಾಯತಿ ಪ್ರದೇಶದೊಳಗ ಇಲ್ಲೊಂದು ಮನಿ ಕಟ್ಟನ ಈ ಮನೆಯ ಮಾಲೀಕ ತನ್ನ ಮನೆಯ ಕುಲುಸಿತ ನೀರನ್ನ ಗ್ರಾಮ ಪಂಚಾಯತಿಯ ಚರಂಡಿಗೆ ಹರಿದು ಬಿಡ್ಲಕ್ಕೆ ಇವನಿಗೆ ಹಕ್ಕಿರ್ತದ ಅಂತ ಹೇಳಿ ಈ ಪ್ರಕಾರ ಹೇಳ್ತದ ಈ ಬಗ್ಗೆ ಅವನು ಮೊದಲು ಗ್ರಾಮ ಪಂಚಾಯತಿ ಲಿಖಿತ ಅನುಮತಿಯನ್ನು ಪಡೆಯತಕ್ಕದ್ದು ಮತ್ತು ಗ್ರಾಮ ಪಂಚಾಯತಿ ಗೊತ್ತು ಷರತ್ತುಗಳನ್ನು ಪಾಲಿಸತಕ್ಕದ್ದು ಅವನಿಗೆ ಹಕ್ಕಾದಂತಿಗೆ ಹೇಳಿ ಡೈರೆಕ್ಟ್ಲಿ ಅವನ ಮನೆಯ ಕುಲುಸಿತ ನೀರನ್ನ ಗ್ರಾಮ ಪಂಚಾಯತಿ ಚರಂಡಿಗೆ ಬಿಡಕ್ಕೆ ಬರಂಗಿಲ್ಲ ಸ್ನೇಹಿತರೆ ಇದಕ್ಕಿಂತ ಮುಂಚಕ್ಕೆ ಗ್ರಾಮ ಪಂಚಾಯತ್ ಲಿಖಿತ ಅನುಮತಿಯನ್ನ ಪಡಿಬೇಕು ಅಂದ್ರೆ ರೈಟಿಂಗ್ ಒಳಗೆ ಪರ್ಮಿಷನ್ ಅನ್ನ ತಗೊಂಡಿರ್ಬೇಕು ಆಮೇಲೆ ಗ್ರಾಮ ಪಂಚಾಯತಿ ಏನಾದ್ರೂ ಷರತ್ತುಗಳು ಹಾಕಿತ್ತಂದ್ರೆ ಆ ಷರತ್ತುಗಳನ್ನ ಪಾಲಿಸತಕ್ಕ ದಂತಗಿಸಿ ಈ ಪ್ರಕರಣ ಹೇಳುತ್ತದೆ ನೆಕ್ಸ್ಟ್ ಪ್ರಕರಣ ನೂರ ಎರಡು ಇತರ ವ್ಯಕ್ತಿಗಳಿಗೆ ಸೇರಿದ ಭೂಮಿಗೆ ಅಥವಾ ಚರಂಡಿಗೆ ಚರಂಡಿ ನೀರನ್ನು ಸೇರಿಸುವ ಹಕ್ಕು ಪಂಚಾಯತಿ ಪ್ರದೇಶದೊಳಗಿನ ಯಾವುದೇ ಕಟ್ಟಡ ಅಥವಾ ಭೂಮಿಯ ಮಾಲೀಕನು ಅಥವಾ ಅನುಭವದಾರನು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಅನುಮತಿ ಪಡೆದ ನಂತರ ಬೇರೆ ವ್ಯಕ್ತಿಯ ಸ್ವಾಧೀನತೆಯಲ್ಲಿರುವ ಭೂಮಿಯ ಮೂಲಕ ಚರಂಡಿಯನ್ನ ನಿರ್ಮಿಸುವ ಮೂಲಕ ಅಥವಾ ಚರಂಡಿಗೆ ಜೋಡಿಸುವ ಮೂಲಕ ಗ್ರಾಮ ಪಂಚಾಯತಿಯ ಯಾವುದೇ ಚರಂಡಿಗೆ ಸಂಪರ್ಕ ಕಲ್ಪಿಸಬಹುದು ಆದರೆ ಗ್ರಾಮ ಪಂಚಾಯಿತಿಯು ಅನುಮತಿ ನೀಡುವ ಮೊದಲು ಅಂತ ಬೇರೆ ವ್ಯಕ್ತಿಗೆ ತನ್ನ ಆಕ್ಷೇಪಣೆಯನ್ನ ತಿಳಿಸಲು ಅವಕಾಶ ನೀಡಬೇಕಂತ ಹೇಳಿ ಈ ಪ್ರಕರಣ ಬರ್ತದೆ ನೋಡ್ರಿ ಇದೊಂದು ಗ್ರಾಮ ಪಂಚಾಯತಿ ಪ್ರದೇಶ ಅದ ಇಲ್ಲಿ ಮನೆಗಳದಾವ ಇಲ್ಲೆಲ್ಲ ಮನೆಗಳದಾವ ಇಲ್ಲಿ ರೋಡ್ ಐತಿ ಇದ್ರ ಪಕ್ಕದಕ್ಕೆ ಒಂದು ಚರಂಡಿ ಹೋಗೈತಿ ಇಲ್ಲಿ ಮನಿ ಇದ್ದಾವ ತನ್ನ ನೀರನ್ನು ಚರಂಡಿಗೆ ಬಿಡ್ಬೇಕು ಚರಂಡಿಗೆ ಬಿಡ್ಬೇಕು ಅಂತಂದ್ರೆ ಇಲ್ಲಿ ಈ ಎರಡನೇ ಮನೆಯವ ಇದು ಒಂದನೇ ಮನೆ ಅಂತ ಕೂಡಿ ಎರಡನೇ ಮನೆ ಒಂದು ಜಗ ಅದಿಲ್ಲಿ ಈ ಒಂದು ಜಗದೊಳಗನೆ ಚರಂಡಿ ಮಾಡ್ಕೊಂಡು ಈ ಸಾರ್ವಜನಿಕ ಚರಂಡಿಗೆ ಕುಲುಷಿತ ನೀರನ್ನು ಬಿಡ್ಬೇಕಾಗ್ತದೆ ಈ ರೀತಿ ಚರಂಡಿ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ ಮೊದಲು ಇವ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನ ಸಲ್ಲಿಸಿ ಗ್ರಾಮ ಪಂಚಾಯತಿ ಅನುಮತಿಯನ್ನ ಪಡಿಬೇಕಾಗ್ತದೆ ಸ್ನೇಹಿತರೆ ಹಂಗ ಡೈರೆಕ್ಟ್ ಹೋಗಿ ಶಿಂದ ಏ ಚರಂಡಿ ನೀರು ನಾ ಎಲ್ಲಿ ಬಿಡ್ಲಿ ಮತ್ತು ನನ್ನ ಮನೆ ನೀರು ಎಲ್ಲಿ ಬಿಡಂತ ಜಗಳ ತೆಗೆದಿ ಗಿಶಿಂದ ಹಂಗ ಕೆದ ಟಕ ಕೆದರಿಗೇಸಿಂದ ಇಲ್ಲಿ ಚರಂಡಿ ವ್ಯವಸ್ಥೆಗೆ ಬಿಡಾಕ್ ಬರಂಗಿಲ್ಲ ಇವ ಮೊದಲು ಗ್ರಾಮ ಪಂಚಾಯತಿ ಅನುಮತಿ ಪಡಿಬೇಕು ಗ್ರಾಮ ಪಂಚಾಯತಿ ಡೈರೆಕ್ಟ್ ಅನುಮತಿ ಕೊಡಂಗಿಲ್ಲ ಇವನಿಗೆ ಕೇಳ್ತದ ನೋಡಪ್ಪ ನಿನ್ನ ಹಿಂದಿನ ಮನಿಯವ ನಿಂದು ಜಗದೊಳಗೆ ಚರಂಡಿ ಮಾಡಿ ಇಲ್ಲಿ ಗೌರ್ಮೆಂಟ್ ಏನು ಚರಂಡಿಗಳದವಲ್ಲ ಸರ್ಕಾರಿ ಸಾರ್ವಜನಿಕ ಚರಂಡಿಗಳವ ಅಲ್ಲಿಗೆ ಅವನ ಆ ಒಂದು ಮನೆಯದ ಕುಲುಷಿತ ನೀರು ಬಿಡ್ಬೇಕಂತ ಅಂದಾನ ಇದಕ್ಕೆ ನಿಂದೇನು ಆಕ್ಷೇಪಣೆ ಆದಂತ ಗ್ರಾಮ ಪಂಚಾಯತಿ ಇವ್ನಿಗೆ ಕೇಳಬೇಕಾಗ್ತದೆ ಇವನ್ ಏನೂ ಆಕ್ಷೇಪಣೆ ಇಲ್ಲ ಅಂತಂದ್ರೆ ಆವಾಗ ಇವನಿಗೆ ಅನುಮತಿ ಕೊಡಬಹುದು ಅಂತಿ ಸಿಂಧಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ನೂರ ಮೂರು ಯಾವ ಭೂಮಿಯ ಮೂಲಕ ಚರಂಡಿಯನ್ನು ಹಾಕಲಾಗಿದೆಯೋ ಅಂತಹ ಭೂಮಿಯ ಮೇಲೆ ಆ ತರುವಾಯ ಕಟ್ಟಡವನ್ನು ಕಟ್ಟುವ ಬಗ್ಗೆ ಮಾಲೀಕನ ಹಕ್ಕು ನೋಡ್ರಿ ನೂರ ಎರಡನೇ ಪ್ರಕರಣದ ಅಡಿಯಲ್ಲಿ ಯಾವುದೇ ಭೂಮಿಯ ಮೂಲಕ ಚರಂಡಿ ಹಾದು ಹೋಗಿದ್ರೆ ಅಂತಹ ಜಮೀನಿಗೆ ಮಾಲೀಕನು ಕಟ್ಟಡ ಕಟ್ಟುವುದಕ್ಕಾಗಿ ಗ್ರಾಮ ಪಂಚಾಯತಿಯಿಂದ ನೋಟಿಸು ಪಡೆದು ನಿರ್ಮಿಸಬೇಕು ಗ್ರಾಮ ಪಂಚಾಯತಿ ಮುಂಚೆ ನಿರ್ಮಿಸಲಾಗಿದ್ದ ಚರಂಡಿಯನ್ನು ಮುಚ್ಚಲು ತೆಗೆದುಹಾಕಲು ಅಥವಾ ಬೇರೆ ಕಡೆಗೆ ತಿರುಗಿಸಲು ಮತ್ತು ಮೊದಲ ಸ್ಥಿತಿಗೆ ತರಲು ಗ್ರಾಮ ಪಂಚಾಯತಿಗೆ ಅಧಿಕಾರವಿದೆ ನೋಡ್ರಿ ಆಗ್ಲೇ ಹೇಳಿದೆ ನೂರ ಎರಡನೇ ಇದು ಎ ಮನಿ ಇದು ಬಿ ಮನಿ ಇದು ರೋಡ್ ಅದ ಇಲ್ಲಿ ಚರಂಡಿ ಅದಿದೆ ಇದು ಇದು ಚರಂಡಿ ಅದ ಎ ಮನಿಯ ಒಂದು ಉಲ್ಲುಸಿತ ನೀರು ಈ ಚರಂಡಿಗೆ ಬಿಡ್ಬೇಕಾಗಿತ್ತಂತ ತಿಳ್ಕೊಳ್ರಿ ಅವ ಬಿ ಮನಿ ಜಾಗದೊಳಗನೆ ಚರಂಡಿ ವ್ಯವಸ್ಥೆ ಮಾಡ್ಬೇಕಾಗ್ತೈತಿ ಅದ ಆಪ್ಷನ್ ಏನು ಇರೋಂಗಿಲ್ಲ ಅವನ ಕಡೆ ಅದಕ್ಕಾಗಿ ಏನ ಮಾಡ್ತಾನವ ಗ್ರಾಮ ಪಂಚಾಯತಿ ಅನುಮತಿ ತೊಗೊಳ್ತಾನೆ ಗ್ರಾಮ ಪಂಚಾಯತಿ ಕೂಡ ಏನು ಆಕ್ಷೇಪಣೆ ಇಲ್ಲ ಅಂತ ಗಿಸಿಂದ ಕನ್ಫರ್ಮ್ ಮಾಡ್ಕೊಂಡು ಅವ್ನಿಗೆ ಅನುಮತಿ ಕೊಡ್ತದೆ ಏನು ಮಾಡನ ಇವನು ಜಗದೊಳಗೆ ಚರಂಡಿ ಕಟ್ಟದ ಸ್ವಲ್ಪ ವರ್ಷ ಆದಮೇಲೆ ಅವನಿಗೆ ಇಲ್ಲಿ ಮನೆ ಕಟ್ಟಬೇಕಾಗಿರ್ತದ ಇಲ್ಲಿ ಚರಂಡಿ ಅದ ಏನು ಮಾಡೋದೀಗ ಅದಕ್ಕಾಗಿ ಈ ಬಿ ಮನಿಯ ಮಾಲೀಕ ಗ್ರಾಮ ಪಂಚಾಯತಿಯಿಂದ ನೋಟಿಸನ್ನು ತಗೊಳ್ಬೇಕವ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನನ್ನು ತಗೊಳ್ಬೇಕು ಪರ್ಮಿಷನ್ ತಗೊಂಡು ಈ ಚರಂಡಿ ಮೇಲೆ ಅವ ಮನಿಯನ್ನು ಕಟ್ಬೋದು ಆಮೇಲೆ ಗ್ರಾಮ ಪಂಚಾಯಿತಿ ಏನದಲ್ಲ ಈ ಮುಂದೆ ಈ ಹಿಂದೆ ನಿರ್ಮಿಸಿರ್ತಲ್ಲ ಈ ಚರಂಡಿ ಈ ಚರಂಡಿಯನ್ನು ಮುಚ್ಚಬಹುದು ಇಲ್ಲಪ್ಪ ಅಂದ್ರೆ ಇಲ್ಲಿಂದ ಅದನ್ನು ತೆಗೆದು ಹಾಕ್ಬೋದು ಇಲ್ಲಪ್ಪ ಅಂತಂದ್ರೆ ಈ ಚರಂಡಿ ನೀರನ್ನು ಈ ಥರ ಬರೋದನ್ನ ಈ ರೀತಿ ಏನಪ್ಪ ಅಂತಂದ್ರೆ ಬೇರೆ ಕಡೆಗೆ ತಿರುಗಿಸ್ಬಹುದು ಈ ರೀತಿ ಏನಪ್ಪ ಅಂದ್ರೆ ಮಾಡ್ಲಕ್ಕೆ ಗ್ರಾಮ ಪಂಚಾಯತಿಗೆ ಅಧಿಕಾರ ಇರ್ತದ ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಪ್ರಕರಣ ನೂರ ನಾಲ್ಕು ಶೌಚಾಗ್ರಹ ಮುಂತಾದವುಗಳನ್ನು ಒದಗಿಸುವುದರ ಬಗ್ಗೆ ಈ ಪ್ರಕರಣ ಹೇಳ್ತದೆ ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡುವ ಕಟ್ಟಡಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಮಂದಿರಗಳಲ್ಲಿ ಶೌಚಾಗ್ರಹ ಒದಗಿಸಬೇಕೆಂದು ಪಂಚಾಯಿತಿಯು ನಿರ್ದೇಶಿಸತಕ್ಕದ್ದು ಈಗ ನೋಡ್ರಿ ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಎಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥ ಕಟ್ಟಡಗಳಲ್ಲಿ ಅಂಥ ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಚಿತ್ರಮಂದಿರಗಳಲ್ಲಿ ಥಿಯೇಟರ್ಗಳಲ್ಲಿ ಶೌಚಾಲಯ ಇರ್ಬೇಕಂತ ಹೇಳಿ ಆ ಮಾಲೀಕರಿಗೆ ಗ ಗ್ರಾಮ ಪಂಚಾಯತಿ ನಿರ್ದೇಶಿಸತಕ್ಕದ್ದು ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ಗ್ರಾಮ ಪಂಚಾಯತಿ ಯಾವುದೇ ಕಟ್ಟಡಗಳಲ್ಲಿ ಮತ್ತು ಭೂಮಿಗಳಲ್ಲಿ ಶೌಚಾಲಯದ ಅವಶ್ಯಕತೆ ಇದೆ ಎನಿಸಿದರೆ ಆ ಕಟ್ಟಡಗಳಲ್ಲಿ ಶೌಚಾಲಯ ನಿರ್ಮಿಸುವಂತೆ ಲಿಖಿತ ನೋಟಿಸಿನ ಮೂಲಕ ಮಾಲೀಕನಿಗೆ ಆದೇಶ ನೀಡಬಹುದು ಅಂತ ಹೇಳಿ ಈ ಪ್ರಕರಣ ಹೇಳ್ತದೆ ಈಗ ನೋಡ್ರಿ ಇದು ಇದು ಒಂದು ಕಟ್ಟಡ ಅಂತ ತಿಳ್ಕೊಳ್ಳಿ ಇದೊಂದು ಬಿಲ್ಡಿಂಗ್ ಇದು ಬಿಲ್ಡಿಂಗ್ ಈ ಬಿಲ್ಡಿಂಗ್ದೊಳಗ ಶೌಚಾಗ್ರಹ ಶೌಚಾಲಯ ಕಟ್ಟಿಸ್ಲೇಬೇಕು ಯಾಕಂದ್ರೆ ಬಹಳ ಜನ ಬಂದು ಹೋಗ್ತಿರ್ತಾರ ಅದಕ್ಕಾಗಿ ಶೌಚಾಗ್ರಹ ಕಟ್ಟಿಸ್ಲೇಬೇಕು ಅಂತ ಕಿಸಿಂದ ಹೇಳಿ ಗ್ರಾಮ ಪಂಚಾಯತಿ ಅನಿಸಿತ್ತು ಅಂತ ತಿಳ್ಕೊಳ್ರಿ ಗ್ರಾಮ ಪಂಚಾಯತಿ ಈ ಬಿಲ್ಡಿಂಗ್ ಓನರ್ಗ್ ಒಂದು ನೋಟಿಸ್ ಕೊಡ್ತಾನ ಏನ್ ನೋಟಿಸ್ ಕೊಡ್ತದ ನೋಡಪ್ಪ ನಿಮ್ದು ಬಿಲ್ಡಿಂಗ್ ಒಳಗೆ ಶೌಚಾಲಯವನ್ನ ನಿರ್ಮಿಸ್ಕೋ ಅಂತ ಕಿಸಿಂದ ಒಂದು ನೋಟಿಸ್ ಕೊಡುವಂತ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರ್ತದ ಅಂತ ಕಿಸಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ಏನು ಈ ಬಿಲ್ಡಿಂಗ್ ಓನರ್ ಮನೆ ಶೌಚಾಲಯ ಕಟ್ಕೊಳ್ಳಿಲ್ಲ ಅಂದ್ರೆ ಈ ಗ್ರಾಮ ಪಂಚಾಯತಿಗೆ ಏನು ಪ್ರಾಬ್ಲಮ್ ಅಂತ ಎಲ್ಲರಿಗೆ ಪ್ರಶ್ನೆ ಬರ್ಬೋದು ಮೂಡಬಹುದು ಸಹಜ ನೋಡ್ರಿ ಒಂದನೇದು ಬಹಿರ್ ದಸೆ ಮುಕ್ತ ಗ್ರಾಮ ಪಂಚಾಯತಿ ಹೆಂಗಾಗ್ತದ ಎಲ್ಲ ಮನೆಯೊಳಗೆ ಶೌಚಾಲಯ ಇದ್ರಪ್ಪ ಅಂತ ಇತ್ತು ಅಂತ ತಿಳ್ಕೊಳ್ರಿ ಯಾವುದೇ ಮನೆಯ ವ್ಯಕ್ತಿ ಹೊರಗಡೆ ಹೋಗಿ ಶೌಚಾಗ್ರಹಕ್ಕೆ ಹೋಗಂಗಿಲ್ಲ ಒಂದನೇದ ಎರಡನೇದು ಈ ಒಂದು ಮನೆಯೊಳಗೆ ಒಂದು ಹತ್ತು ಜನ ದಿನ ಬಂದು ಹೋಗ್ತಿರ್ತಾರೆ ಇವ್ನ ಮನೆಗೆ ಶೌಚಾಲಯ ಇಲ್ಲ ಅಂತ ತಿಳ್ಕೊಡ್ರಿ ಗ್ರಾಮ ಪಂಚಾಯತಿ ಪ್ರದೇಶ ಒಳಗೆ ಸಿಕ್ಕ ಸಿಕ್ಕಲ್ಲೇ ಒಂದಕ್ಕೆ ಎರಡಕ್ಕೆ ಹೋಗ್ತಾರೆ ಪ್ರಾಬ್ಲಮ್ ಏನಾಗ್ತದೆ ಸಾರ್ವಜನಿಕ ತೊಂದರೆ ಆಗ್ತದೆ ಆಮೇಲೆ ಇವ್ರು ಏನು ಮಾಡ್ತಾರೆ ಗ್ರಾಮ ಪಂಚಾಯತಿಗೆ ಸಮಸ್ಯೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರ ಅದಕ್ಕಾಗಿ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಗ್ರಾಮ ಪಂಚಾಯತಿ ಮೊದಲೇ ಅದನ್ನು ನಿರ್ದೇಶನ ಮಾಡ್ತಾರೆ ಸ್ನೇಹಿತರೆ ಅದೇ ಒಂದು ಇದ್ರದ್ದು ಲಾಜಿಕ್ ಎದಕ್ಕೆ ಗ್ರಾಮ ಪಂಚಾಯತಿ ಈ ಎಲ್ಲ ಪ್ರಕರಣಗಳದಾಗ ಗ್ರಾಮ ಪಂಚಾಯತಿಗೆ ಯಾಕೆ ಪ್ರತಿಯೊಬ್ಬ ಮಾಲೀಕನಿಗೆ ನೋಟಿಸ್ ನೀಡುವ ಮೂಲಕ ನಿರ್ಮಿಸ್ಲಾಕ ಹೇಳೈತಿ ಇದೇ ಒಂದು ಲಾಜಿಕ್ ಸ್ನೇಹಿತರೆ ನೆಕ್ಸ್ಟ್ ಪ್ರಕರಣ ನೂರ ಐದು ಶೌಚಗ್ರಹ ಮೊದಲಾದವುಗಳನ್ನು ಮಾರ್ಪಡಿಸುವ ದುರಸ್ತಿ ಮಾಡುವ ಮತ್ತು ಸುಸ್ಥಿತಿಯಲ್ಲಿಡುವ ಸಂಬಂಧದ ವೆಚ್ಚ ಪಂಚಾಯತಿ ಪ್ರದೇಶದೊಳಗಿರುವ ಎಲ್ಲ ಮೋರಿ ಚರಂಡಿ ಶೌಚಗ್ರಹಗಳು ನೀರು ಹರಿಸಿ ಸ್ವಚ್ಛಗೊಳಿಸುವ ಶೌಚಗ್ರಹಗಳು ಮನೆಯ ರಚ್ಚು ನೀರು ಹರಿಯುವ ಮೋರೆ ಮತ್ತು ರಚ್ಚು ಗುಂಡಿಗಳನ್ನು ಗ್ರಾಮ ಪಂಚಾಯಿತಿಯ ವೆಚ್ಚದಿಂದ ಕಟ್ಟಡ ಸಂದರ್ಭದಲ್ಲಿ ಅವು ಯಾವ ಭೂಮಿ ಅಥವಾ ಕಟ್ಟಡಕ್ಕೆ ಸೇರಿವೆಯೋ ಅಥವಾ ಯಾವ ಭೂಮಿ ಅಥವಾ ಕಟ್ಟಡಗಳ ಉಪಯೋಗಕ್ಕೆ ರಚಿಸಲಾಗಿದೆಯೋ ಆ ಭೂಮಿಯ ಅಥವಾ ಕಟ್ಟಡದ ಮಾಲೀಕರ ಖರ್ಚಿನಿಂದ ಮಾರ್ಪಾಡು ಮಾಡತಕ್ಕದ್ದು ದುರಸ್ತಿ ಮಾಡತಕ್ಕದ್ದು ಸುಸ್ಥಿತಿಯಲ್ಲಿಡತಕ್ಕದ್ದು ಅಂತ ಕಿಚ್ಚಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ಈಗ ನೋಡ್ರಿ ಗ್ರಾಮ ಪಂಚಾಯತಿ ಪ್ರದೇಶದೊಳಗೆ ಇಲ್ಲೊಂದು ಚರಂಡಿ ಅದ ಈ ಚರಂಡಿ ಈ ಬಿಲ್ಡಿಂಗಿಗೆ ಅಂತಲೇ ಯೂಸ್ ಆಗುತ್ತೈತಿ ಮತ್ತು ಬೇರೆಯವ್ರಿಗೆ ಯಾರಿಗೂ ಯೂಸ್ ಆಗೋತಿಲ್ಲ ಅಂಥ ಸಮಯದೊಳಗೆ ಏನು ಮಾಡಬೇಕಾಗ್ತದೆ ಗ್ರಾಮ ಪಂಚಾಯತಿ ಈ ಚರಂಡಿದ ಏನಾದರೂ ರಿಪೇರಿ ಮಾಡಬೇಕಾಗಿತ್ತು ಚರಂಡಿ ಏನಾದರೂ ಕ್ಲೀನ್ ಮಾಡಬೇಕಾಗಿತ್ತಪ್ಪ ಅಂದರೆ ಆ ಕ್ಲೀನ್ ಮಾಡ್ಲಕ್ಕ ಚರಂಡಿಯನ್ನು ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಏನು ಖರ್ಚಾಗ್ತಲ್ಲ ಆ ಖರ್ಚನ್ನು ಈ ಬಿಲ್ಡಿಂಗ್ ಓನರ್ ಕಡೆನೇ ತೊಗೊಳ್ಬೇಕು ಆ ಬಿಲ್ಡಿಂಗ್ ಓನರ್ ಖರ್ಚಿನಿಂದನೇ ಮಾಡ್ಬೇಕಂತ ಕಿಷಿಂದ ಹೇಳಿ ಈ ಪ್ರಕರಣ ಹೇಳ್ತದೆ ನೆಕ್ಸ್ಟ್ ಗ್ರಾಮ ಪಂಚಾಯಿತಿಯು ಲಿಖಿತ ನೋಟಿಸಿನ ಮೂಲಕ ಅದನ್ನು ನಿರ್ದೇಶಿಸಬಹುದು ನೋಡ್ರಿ ಒಂದು ಚರಂಡಿ ಅದ ಚರಂಡಿಯನ್ನ ಕ್ಲೀನ್ ಮಾಡ್ಲಾಕ ಸ್ವಚ್ಛತೆ ಮಾಡ್ಲಕ್ಕ ಇಲ್ಲ ಮೇಂಟೆನೆನ್ಸ್ ಮಾಡ್ಲಾಕ ಗ್ರಾಮ ಪಂಚಾಯತಿ ಈ ಬಿಲ್ಡಿಂಗ್ ಓನರ್ಗೆ ಲಿಖಿತ ರೂಪದಲ್ಲಿ ನೋಟಿಸನ್ನ ನೀಡಬಹುದು ಇನ್ ಕೇಸ್ ಏನಪ್ಪಾ ಅಂದ್ರೆ ಇಲ್ಲಿ ಶೌಚಗ್ರಹ ಗ್ರಹ ಇತ್ತು ಅಂತ ತಿಳ್ಕೊಡ್ರಿ ಶೌಚಗ್ರಹ ಇತ್ತು ಇದು ಏನಪ್ಪ ಅಂದ್ರೆ ಇವ್ರ ಮನೆಗೆ ಸಂಬಂಧಪಟ್ಟಂತಿತ್ತು ಭಾಳ ಏನಪ್ಪ ಅಂದ್ರೆ ಕ್ಲೀನ್ ಇಡ್ತಿರ್ಲಿಲ್ಲ ಅಂತಂದ್ರೆ ಅಂಥ ಸಮಯದೊಳಗೆ ಕೂಡ ಗ್ರಾಮ ಪಂಚಾಯತಿ ನೋಡಪ್ಪ ಇದನ್ನ ಶೌಚಗ್ರಹವನ್ನ ಕ್ಲೀನ್ ಇಟ್ಟುಕೊ ಅಂತ ನೋಟಿಸ್ ಕೊಡಬಹುದು ಇದಿಷ್ಟೇನಂದ್ರೆ ಪ್ರಕರಣ ತೊಂಬತ್ತೊಂದರಿಂದ ಪ್ರಕರಣ ನೂರ ಐದರ ತನಕ ಅಂದ್ರೆ ಹದಿನೈದು ಪ್ರಕರಣಗಳ ಕಂಪ್ಲೀಟ್ ಆದಂತ ಮಾಹಿತಿ ಆಗಿತ್ತು ಬಹಳಷ್ಟು ಜನ ಯೋಜನೆಗಳ ಮೇಲೆ ಕ್ಲಾಸ್ ಮಾಡ್ರಿ ಅಂತ ಅನ್ನಿ ನೋಡ್ರಿ ಯೋಜನೆದೊಂದು ಸ್ವಲ್ಪ ಸೋರ್ಸ್ ಸಿಗಾಕ್ ನಾನು ಇಂಟರ್ನೆಟ್ ಸರ್ಚ್ ಅದು ಇದು ಮಾಡಿ ನೋಟ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಐ ತಿಂಕ್ ಮುಂದಿನ ವಾರಗಳಲ್ಲಿ ಯೋಜನೆಗಳ ಮೇಲೆ ವಿಡಿಯೋ ಮಾಡಬೇಕಂತ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿನಿ ಸ್ನೇಹಿತರೆ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ ಅಂತಂದು ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು